ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೇಫಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಕರೋನಾ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು, ವಿಚಾರಗಳನ್ನು ನೀವು ಕೇಳಿರ್ತೀರಿ, ನೋಡಿರ್ತೀರಿ ಅಥವಾ ಓದಿರ್ತೀರಿ. ಆದರೂ ಕೆಲವೊಂದು ಗೊಂದಲಗಳು, ಈ ಅತಿಯಾದ ಮಾಹಿತಿಯಿಂದಾಗಿ ಆಗೋ ಕನ್ಫ್ಯೂಷನ್ಗಳಿಂದ ನೀವು ಹೊರಗೆ ಬರೋದಕ್ಕೆ ನಾನು ನಿಮಗೆ ಸಹಾಯ ಮಾಡಬೇಕು ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ಕರೋನಾದ ಮರಣ ಮೃದಂಗ ನಮ್ಮೆಲ್ಲರನ್ನು ಭಯಭೀತರನ್ನಾಗಿಸಿದೆ. ಈ ಕ್ಷಣದಲ್ಲಿ ಎಲ್ಲರೂ ಭಯದಲ್ಲಿಯೇ ಬದುಕ್ತಾ ಇದ್ದಾರೆ. ಮನುಷ್ಯ ಅಸಹಾಯಕತೆಯಿಂದ ಅತಂತ್ರನಾಗ್ತಾ ಇದ್ದಾನೆ. ಸರ್ಕಾರಗಳು ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಆಗದೆ ಒದ್ದಾಡ್ತಾ ಇದ್ದಾವೆ. ಇವೆಲ್ಲವುಗಳ ಮಧ್ಯೆ ಅಮಾಯಕ ಜೀವಗಳು ಪ್ರಾಣ ಕಳೆದುಕೊಳ್ತಾ ಇದ್ದಾವೆ. ಅದೆಷ್ಟೋ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ. ಇಷ್ಟೊಂದು ಭೀಕರತೆ ಈಗ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಯಾವುದೋ ಒಂದು ಸುನಾಮಿ, ಪ್ರವಾಹ, ಭೂಕಂಪ ಅಥವಾ ನೆರೆ ಹಾವಳಿ ಮಾಡದೇ ಇರೋಷ್ಟು ಆಘಾತವನ್ನು ಈ ಕರೋನಾ ಮಾಡ್ತಾ ಇದೆ. ಅದಕ್ಕೆ ಕಾರಣ, ಈ ಕರೋನಾ ಯಾವುದೋ ಒಂದು ಪ್ರದೇಶಕ್ಕೋ, ದೇಶಕ್ಕೋ ಅಥವಾ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದು ಎಲ್ಲ ಕಡೆಯೂ ತನ್ನ ಕಬಂಧಕ ಬಾಹುಗಳನ್ನು ಚಾಚ್ತಾ ಇದೆ. ಮನುಷ್ಯನ ಮಾರಣ ಹೋಮವನ್ನೇ ಮಾಡೋ ಪ್ರಯತ್ನ ಮಾಡ್ತಾ ಇದೆ ಈ ಕರೋನಾ. ಹಾಗಾಗಿ ಕರೋನಾದ ಭಯ ಮತ್ತು ಕರೋನಾದಿಂದ ಸಂಭವಿಸಬಹುದಾದ ಸಾವಿಗೆ ನಾವೆಲ್ಲ ಹೆದರಿ ಮನೆಯಲ್ಲಿಯೇ ಕೂಡೋ ಹಾಗಾಗಿದೆ. ನಮ್ಮ ಮತ್ತು ನಮ್ಮವರ ಆರೋಗ್ಯದ ಚಿಂತೆಯೊಂದೇ ಈಗ ನಮ್ಮನ್ನು ಕಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮನ್ನು ಯಾವುದೇ ಸರ್ಕಾರಗಳಾಗಲಿ, ಬಂಧು ಬಾಂಧವರಾಗಲಿ, ಸ್ನೇಹಿತರಾಗಲಿ ಕಾಪಾಡ್ತಾರೆ ಅಂತ ಒಂದು ಕ್ಷಣನೂ ಕೂಡ ನಾವು ಮೈ ಮರೆಯೋ ಹಾಗಿಲ್ಲ. ನಮ್ಮ ಒಂದು ಸಣ್ಣ ನಿರ್ಲಕ್ಷ್ಯ ನಮಗೆ ದೊಡ್ಡ ಅಪಾಯವನ್ನೇ ತಂದೊಡ್ಡಬಹುದು. ಹಾಗಾಗಿ ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಫ್ರೆಂಡ್ಸ್, ನಮ್ಮ ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಈ ಕರೋನಾದ ಬಗ್ಗೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಮಾಡ್ತಾ, ಸಾಕಷ್ಟು ನ್ಯೂಸ್ ಚಾನಲ್ಗಳನ್ನು ನೋಡ್ತಾ ನೋಡ್ತಾ, ನಮ್ಮ ಎದೆಯಲ್ಲಿ ಒಂದು ರೀತಿಯ ಭುಗಿಲು, ಧಾವಂತ, ಡವಡವ, ತಳಮಳ ಆಗ್ತಾ ಇರುತ್ತೆ. ನಮ್ಮ ಉಸಿರಾಟದ ವೇಗದಲ್ಲಿ ಒಂದು ರೀತಿಯ ಮಂದಗತಿನೋ ಅಥವಾ ಅತಿ ವೇಗವಾಗಿ ಉಸಿರಾಟ ಆಗ್ತಕ್ಕಂಥ ಒಂದು ಅನುಭವ ಅಥವಾ ಫೀಲ್ ನಮಗೆ ಆಗುತ್ತೆ. ಸೊ ಡೋಂಟ್ ವರಿ, ಅದು ನಿಮ್ಮ ಉದ್ವೇಗದ ಸಂಕೇತನೇ ಹೊರತು ಕೊರೋನಾದ ಲಕ್ಷಣವಲ್ಲ. ಮುಖ್ಯವಾಗಿ ಯಾರು ಹೃದಯ ಸಂಬಂಧಿತ ಸಮಸ್ಯೆಗಳಿಂದ, ಈ ಅತಿಯಾದ ಬಿ ಪಿ ಅಥವಾ ಲೋ ಬಿ ಪಿಯಿಂದ ಬಳಲ್ತಾ ಇದ್ದಾರೋ, ಅಥವಾ ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸಾದ ಹಿರಿಯರಿಗೆ ಈ ಕರೋನಾದ ಕುರಿತಾಗಿ ಯಾವುದೇ ರೀತಿಯ ಮಾಹಿತಿಗಳನ್ನು ಹಂಚ್ಕೋಬೇಡಿ. ಯಾಕೆಂದರೆ ಅದು ಇನ್ನೂ ಅವರಲ್ಲಿ ಭೀತಿಯನ್ನು, ಭಯವನ್ನು ಮತ್ತು ಉದ್ವೇಗವನ್ನು ಉಂಟು ಮಾಡುತ್ತೆ. ಅವರ ದೈಹಿಕ ಆರೋಗ್ಯ ಈಗ ಸ್ಥಿರವಾಗಿದ್ದರೂ ಕೂಡ ಅವರ ಮಾನಸಿಕ ಆರೋಗ್ಯವನ್ನು ನಾವೇ ಕೆಡಿಸಿದಂತೆ ಆಗಬಾರ್ದಲ್ವಾ? ಇನ್ನು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಈ ಸಂದರ್ಭದಲ್ಲಿ ಅವರ ತುಂಟಾಟ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಅವರ ಕಾಟ ತಡಿಲಾರದೆ ಅವರನ್ನು ಹೊಡೆದು ದಂಡಿಸೋದೇನಾದರೂ ನಾವು ಮಾಡಿಬಿಟ್ರೆ, ನಮ್ಮ ಈ ವರ್ತನೆಯಿಂದ ಅವರು ಮಾನಸಿಕವಾಗಿ ಮಂಕಾಗುವ ಇಲ್ಲ ಮೊಂಡುತನದ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ಬಿಡುವ ಅಪಾಯ ಇರುತ್ತೆ. ಸೊ ಅವರನ್ನು ಮತ್ತೆ ಮತ್ತೆ ಓದು ಬರೀ ಅಂತ ಹೇಳಿ ಹಿಂಸೆ ಮಾಡೋ ಬದಲು, ಅವರಿಂದ ಮನೆ ಕೆಲಸದಲ್ಲಿ ನಿಮಗೆ ಸಹಾಯ ಆಗೋ ಥರ ಅವ್ರನ್ನ ಪ್ರೇರೇಪಿಸಬೇಕು. ಮನೆಯಲ್ಲಿ ಸಣ್ಣ ಸಣ್ಣ ಕೆಲಸಗಳ ಜವಾಬ್ದಾರಿಗಳನ್ನು ಅವರಿಗೆ ಕೊಟ್ಟು ಅದನ್ನು ಮಾಡೋದಕ್ಕೆ, ಆ ಮೂಲಕ ಮುಂದಿನ ಅನಿಶ್ಚಿತವಾಗಿರ್ತಕ್ಕಂಥ ದಿನಗಳಿಗೆ ಈಗಲಿಂದನೇ ಅವ್ರನ್ನ ತಯಾರು ಮಾಡಬೇಕಾದಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಸಂಬಂಧಿಕರ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗುವ ಅನಿವಾರ್ಯತೆ, ತೀರಾ ಹೋಗಲೇಬೇಕಾದ ಸಂದರ್ಭಗಳು ನಮಗೆಲ್ಲ ಬರಬಹುದು. ಮದುವೆ, ನಾಮಕರಣ, ನಿಶ್ಚಿತಾರ್ಥ ಅಥವಾ ಯಾರದೋ ಹತ್ತಿರದವರ ಸಾವಿನ ಸಂದರ್ಭವೇ ಆಗಿರಬಹುದು. ಇಂತಹ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಕ್ಕೆ ನಾವು ಬೀಳ್ತೀವಿ. ನಾವು ಹೋಗಲೇಬೇಕು ಅನ್ನೋದಕ್ಕಿಂತಲೂ ಅವರು ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೋ ಅನ್ನೋ ಆತಂಕವೇ ನಮಗೆ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನು ಸ್ವಲ್ಪ ಕಲ್ ಮಾಡಿಕೊಂಡು ಅವರ ಹತ್ರ ಫೋನ್ನ ಮೂಲಕ ಮಾತಾಡಿ ನಿಮ್ಮ ಅನಿವಾರ್ಯತೆಯನ್ನು ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಿ ನೋಡಿ. ತೀರಾ ಅವರು ಒಪ್ಕೊಳ್ಳದಿದ್ರೂ ಪರವಾಗಿಲ್ಲ, ನೀವು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಾರ್ಥಿಗಳಾಗಿ. ನೀವು ಹೋಗದೇ ಇದ್ದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಭಾವಿಸ್ಕೊಳ್ಳಿ. ಯಾಕೆ ಅಂದರೆ ಈ ಕರೋನಾವನ್ನು ಯಾರೂ ಬಯಸಿ ಬಯಸಿ ಪಡ್ಕೊಳ್ಳೋದಿಲ್ಲ.
ಮತ್ತು ಯಾರು ಬೇಕು ಅಂತಲೇ ನಮಗೆ ಹಚ್ಚೋದಕ್ಕೆ ಬರೋದಿಲ್ಲ. ಒಂದು ಸಣ್ಣ ಕ್ಷಣದಲ್ಲಿ ಅದು ನಮ್ಮ ಮೇಲೆ ದಾಳಿ ಮಾಡೇ ಬಿಡುತ್ತೆ. ಸೊ ನಾವು ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೆಯದು. ಫ್ರೆಂಡ್ಸ್, ಇನ್ನು ಮನೆಗೆ ಬೇಕಾದಂತಹ ದಿನಸಿ ಸಾಮಾನುಗಳು, ಈ ಕಿರಾಣಿ ಸಾಮಾನುಗಳು, ತರಕಾರಿಗಳನ್ನು ತರಲು ಅಥವಾ ಅವಶ್ಯಕ ಸಂದರ್ಭಗಳಲ್ಲಿ ಬೇಕಾಗಬೇಕಾದಂಥ ಔಷಧಿ ವಸ್ತುಗಳನ್ನು ತರಲು ಹೋದಾಗ ಸ್ವಲ್ಪ ಜಾಸ್ತಿನೇ ತಂದಿಟ್ಕೊಳ್ಳೋದು ಒಳ್ಳೆಯದಲ್ವಾ? ಇದರಿಂದ ಮತ್ತೆ ಮತ್ತೆ ನಾವು ಹೊರಗಡೆ ಓಡಾಡಬೇಕಾದಂಥ ಪ್ರಸಂಗಗಳು ಕಡಿಮೆ ಆಗ್ತವೆ. ಇನ್ನು ಮಸಾಲೆಯ ಸಾಮಗ್ರಿಗಳಾದ ಏಲಕ್ಕಿ, ಲವಂಗ, ಚಿಕ್ಕೆ, ಕರಿಮೆಣಸು, ಜೇನುತುಪ್ಪ ಮುಂತಾದ ಮನೆ ಮದ್ದಿಗೆ ಬೇಕಾದಂತಹ ವಸ್ತುಗಳನ್ನು ತಪ್ಪದೇ ತಂದಿಟ್ಕೊಳ್ಳಿ. ಪ್ರತಿದಿನವೂ ಬಿಸಿ ನೀರು ಕಷಾಯ ಸೇವನೆ ಮಾಡುವಂತಹ ಅಭ್ಯಾಸ ರೂಢಿ ಮಾಡಿಕೊಳ್ಳಿ. ಈ ಪ್ರತಿದಿನ ನಾವು ಚಹಾ ಕಾಫಿ ಕುಡಿತೀವಲ್ಲ, ಹಾಗೆ ಸಾಧ್ಯವಾದರೆ ಚಹಾ ಕಾಫಿಯನ್ನು ಬಿಟ್ಟು ಬಿಡಿ. ಯಾಕೆಂದರೆ ಚಹಾ ಮತ್ತು ಕಾಫಿಯಿಂದ ಕಫ ಮತ್ತು ಪಿತ್ತದ ಅಪಾಯ ಇರೋದರಿಂದ ಅದನ್ನು ಬಿಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಅರಿಶಿಣದ ಹಾಲು ಕುಡಿಯಬೇಕು ಅಂತ ಹೇಳ್ತಾರೆ. ಅರಿಶಿಣದ ಹಾಲು ಕುಡಿಬೇಕು ನಿಜ, ಹಾಗಂತ ಅರಿಶಿಣದ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಳ್ಬಾರ್ದು. ಏಕೆಂದರೆ ಅರಿಶಿಣ ಒಳ್ಳೆಯದೇ, ಆದರೆ ಅದು ಅತಿ ಆಗಬಾರ್ದು ಅಂತ ಹೇಳುತ್ತೆ ಆಯುರ್ವೇದ. ಕೆಲವೊಮ್ಮೆ ಅಮೃತನೂ ವಿಷವಾಗುತ್ತೆ ಅಂತಾರಲ್ಲ, ಹಾಗೆ. ಇನ್ನು ಯುವಕರು, ಬಿಸಿ ರಕ್ತ ಇದೆ, ನಾನು ಗಟ್ಟಿಯಾಗಿದ್ದೀನಿ ಅಂತ ಕಲ್ಲಿಗೆ ತಲೆ ಚಚ್ಚಿಕೊಂಡು ನೋಡೋ ಸಾಹಸ ಮಾಡೋದು ಬೇಡ. ನನಗೇನೂ ಆಗೋದಿಲ್ಲ ಅಂತ ನಿರ್ಲಕ್ಷ್ಯ ವಹಿಸಿದವರೇ ಈಗ ಒದ್ದಾಡ್ತಾ ಇದ್ದಾರೆ. ಈ ಕರೋನಾ ಇದೆಯಲ್ಲ, ಇದು ಮಕ್ಕಳು, ಮುದುಕರು, ಯುವಕರು, ಯುವತಿಯರು, ಹುಡುಗರು, ಹುಡುಗಿಯರು ಅಂತ ಯಾವುದನ್ನು ನೋಡೋದಿಲ್ಲ. ಅದಕ್ಕೆ ಯಾವುದೋದು ಗೊತ್ತೂ ಆಗೋಲ್ಲ. ಅದಕ್ಕೆ ಕೇವಲ ಮನುಷ್ಯನ ದೇಹ ಬೇಕು ಅಷ್ಟೇ. ಮತ್ತು ಆ ಮನುಷ್ಯನ ದೇಹ ನಿಮ್ಮದೇ ಆಗಬಾರ್ದು ಅಂತ ನನ್ನ ಕಳಕಳಿ. ಕೊನೆಯದಾಗಿ, ಈ ಕರೋನಾ ಅನ್ನೋದಿದೆಯಲ್ಲ, ಅದು ನಮ್ಮ ಶ್ವಾಸಕಾಂಗದ ಮೇಲೆ, ಲಂಗ್ಸ್ ಮೇಲೆ ದಾಳಿಯನ್ನು ಮಾಡುತ್ತೆ. ಮತ್ತು ಅದು ನಮ್ಮ ಮೂಗು ಮತ್ತು ಬಾಯಿಯ ಮೂಲಕವೇ ನಮ್ಮ ಗಂಟಲು ಸೇರಿ ಅಲ್ಲಿಂದ ನಮ್ಮ ಶ್ವಾಸಕಾಂಗಕ್ಕೆ ದಾಳಿ ಮಾಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಮೂಗು ಬಾಯಿಯಿಂದ ಕೊರೋನಾದ ಕಣ ನಮ್ಮೊಳಗೆ ಹೋಗೋದಕ್ಕೆ ನಾವು ಅವಕಾಶ ಕೊಡೋದೇ ಬೇಡ. ಗಂಟಲು ಮತ್ತು ಶ್ವಾಸಕಾಂಗಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆ ವಹಿಸಿಕೊಳ್ಳಬೇಕು ಅನ್ನೋದೇ ಇಲ್ಲಿಯವರೆಗಿನ ನಮ್ಮ ಕೊರೋನಾದ ಅನುಭವ. ಒಂದು ವೇಳೆ ಈ ಕೊರೋನಾ ಏನಾದರೂ ನಮಗೆ ಬಂದರೆ ಅದು ಯಾವಾಗ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅಥವಾ ರೋಗ ನಿರೋಧಕ ಶಕ್ತಿಯ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಆಗಿದ್ದರೆ ಅದು ಕೇವಲ 14-20 ದಿನಗಳಲ್ಲಿ ನಮ್ಮನ್ನು ಬಿಟ್ಟು ಕಡಿಮೆ ಆಗಿಬಿಡುತ್ತೆ ಅಥವಾ ನಮ್ಮ ದೇಹದಲ್ಲಿ ಅದು ಸತ್ತೋಗ್ಬಿಡುತ್ತೆ. ಇನ್ನು ಈ ಕರೋನಾಕ್ಕೆ ಯಾವುದೇ ನೇರವಾದ ಚಿಕಿತ್ಸೆಗಳಂತೂ ಇಲ್ಲವೇ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡೋದು ನಮ್ಮ ಧೈರ್ಯ ಮತ್ತು ನಮ್ಮೊಳಗಿನ ರೋಗ ನಿರೋಧಕ ಶಕ್ತಿ ಅಥವಾ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಮಾತ್ರ. ಸೊ ಅದಕ್ಕೇ ಇಡೀ ಕರೋನಾದ ಟ್ರೀಟ್ಮೆಂಟ್ನಲ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಫ್ರೆಂಡ್ಸ್, ಬಹುಶಃ ನಿಮ್ಮೆಲ್ಲ ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ನಾನು ನೀಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನು ಈ ಕರೋನಾದ ಪರಿಣಾಮ ಮುಂದಿನ ನಮ್ಮ ಭವಿಷ್ಯಕ್ಕೆ ಯಾವ ರೀತಿಯ ದೊಡ್ಡ ಪೆಟ್ಟನ್ನು ಕೊಡಲಿದೆ ಮತ್ತು ನಾವು ಹೇಗೆ ಅದರಿಂದ ಬಚಾವಾಗಬೇಕು ಅವೆಲ್ಲವನ್ನು ನಿಮ್ಮ ಹತ್ರ ಮಾತಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಆದರೆ ಈ ವಿಡಿಯೋ ತುಂಬ ದೊಡ್ಡದಾಗೋ ಮುಂಚೆ ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ನು ಮುಂದೆ ಆದಷ್ಟು ಬೇಗ ಬೇಗ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಅವೆಲ್ಲವನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ನಾ ಹೇಳೋ ವಿಷಯಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಯಾಕೆ ಅಂದರೆ ಒಳ್ಳೆಯ ವಿಷಯನ ಹಂಚಿಕೊಂಡ್ರೆ ಒಳ್ಳೆಯದಲ್ವಾ? ನಮಸ್ಕಾರ.